ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ. ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ. ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 104.46 ರೂಪಾಯಿ, ಡೀಸೆಲ್ ದರ ಪ್ರತಿ ಲೀಟರ್ಗೆ 88.95 ರೂಪಾಯಿ. ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕ್ಗೆ ಒಮ್ಮೆ ಭೇಟಿ ಕೊಡಿ. ಕತ್ತು ಕೊಯ್ದು ಮಹಿಳೆಯನ್ನು ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸಿದ ಪೊಲೀಸರು. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಮನೆಯೊಂದಕ್ಕೆ ನುಗ್ಗಿದ ದುಷ್ಕರ್ಮಿ ಮನೆಯಲ್ಲಿ ಸುಮಾರು 67 ವರ್ಷದ ಮಹಿಳೆ ಲಲಿತಮ್ಮ ಎಂಬವರ ಕತ್ತನ್ನು ಕೊಯ್ದು ಆಕೆಯ ಕತ್ತಿನಲ್ಲಿದ್ದ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದ ಆರೋಪಿಯನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಕೊಲೆಯಾದ 6 ದಿನಗಳಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಕುಶಲ್ ಚೌಕ್ಸೆ ಮತ್ತು ಅಡಿಷನಲ್ ಎಸ್ ಪಿ ರಜಾಕ್ ಇಮಾಮ್ ಕಾಸಿಂರವರು ಚಿಂತಾಮಣಿ ಉಪವಿಭಾಗದ DYSP ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ 20ಕ್ಕೂ ಹೆಚ್ಚು ಮಂದಿಯ ತಂಡವನ್ನು ರಚಿಸಿ ಕೊಲೆ ಆರೋಪಿಗೆ ಬಲೆ ಬೀಸಿದ್ದರು. ಆರೋಪಿಯ ಪತ್ತೆ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ ಎಸ್ ಪಿ ಕುಶಲ್ ಚೌಕ್ಸರವರು ಕೈವಾರ ಸೇರಿದಂತೆ ಇತರೆಡೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮತ್ತು ಮೊಬೈಲ್ ಟವರ್ ಲೊಕೇಶನ್ಗಳ ಮೊರೆ ಹೋದ ನಮ್ಮ ಅಪರಾಧ ದಳದ ತಂಡ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ಸಂಗ್ರಹಿಸಿ ತಾಂತ್ರಿಕ ಮತ್ತು ವೈಜ್ಞಾನಿಕ ತನಿಖಾ ಪದ್ಧತಿಗಳನ್ನು ಅಳವಡಿಸಿ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಇನ್ನು ಬಂಧಿತ ಆರೋಪಿಯನ್ನು ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮದ 30 ವರ್ಷದ TS ದೇವರಾಜ್ ಬಿನ್ ಶ್ರೀನಿವಾಸಪ್ಪ ಎಂದು ಗುರುತಿಸಲಾಗಿದ್ದು ಕೊಲೆ ಮಾಡಿದ ಆರೋಪಿಯಿಂದ 2-ಚಕ್ರ ವಾಹನ ಮತ್ತು 3 ಲಕ್ಷ ರೂ ಬೆಲೆ ಬಾಳುವ ಮೃತಳ ಬಂಗಾರದ ಕತ್ತಿನ ಸರ ಹಾಗೂ ಕತ್ತಿನ ಸರ ಮಾರಾಟದಿಂದ ಆರೋಪಿಗೆ ಬಂದಿದ್ದ 90,000 ರೂಗಳನ್ನು ಅಮಾನತುಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆಂದು ಅವರು ವಿವರಿಸಿದರು. ಕೈವಾರದ ನಿವೃತ್ತ ಸೆಕ್ರೆಟರಿ ಲೇಟ್ ಗೋವಿಂದಪ್ಪರವರ ಪತ್ನಿ 67 ವರ್ಷದ ಲಲಿತಮ್ಮ ಮತ್ತು ಕೊಲೆ ಮಾಡಿದ ಆರೋಪಿ ದೇವರಾಜ್ರವರು ಸಂಬಂಧಿಕರಾಗಿದ್ದು ಅವರ ನಡುವೆ ಹಣದ ಲೇವಾದೇವಿ ಇದ್ದು ಲಲಿತಮ್ಮ ಒಬ್ಬಳೇ ಮನೆಯಲ್ಲಿರುವುದನ್ನು ತಿಳಿಸಿದ ಆರೋಪಿ ಆಗಸ್ಟ್ 5ರಂದು ಸೋಮವಾರ ಮಧ್ಯಾಹ್ನ ಮನೆಗೆ ಬಂದವನು ಮತ್ತಷ್ಟು ಸಾಲ ಕೇಳಿದ್ದಾನೆ. ಹಳೆಯ ಸಾಲ ವಾಪಸ್ ನೀಡದೆ ಮತ್ತೆ ಸಾಲಕ್ಕೆ ಬಂದಿರೋ ಬಗ್ಗೆ ಲಲಿತಮ್ಮ ತಗಾದೆ ತೆಗೆದಾಗ ಕುಪಿತಗೊಂಡ ಆರೋಪಿ ಮುದುಕಿಯ ಕೆನ್ನೆಗೆ ಬಾರಿಸಿದ್ದಾನೆ. ಮುದುಕಿಯ ಕೆನ್ನೆಗೆ ಬಾರಿಸಿದ ಹಿನ್ನೆಲೆಯಲ್ಲಿ ಆಕೆ ಕೆಳಗೆ ಬಿದ್ದು ಹೋಗಿದ್ದಾಳೆ. ಎಚ್ಚರಗೊಂಡರೆ ತಾನು ಹಲ್ಲೆ ಮಾಡಿರುವ ವಿಷಯ ಬಹಿರಂಗವಾಗುವ ಭಯದಿಂದ ಆಕೆಯನ್ನು ಕೊಲೆ ಮಾಡಿ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಎತ್ತಿಕೊಂಡು ಪರಾರಿಯಾಗುವ ಮೂಲಕ ಚಿನ್ನದ ಸರಕ್ಕೆ ಕೊಲೆಯಾಗಿದೆ ಎಂದು ಬಿಂಬಿಸಲು ಹೋಗಿರುವುದಾಗಿ ಆರೋಪಿ ದೇವರಾಜ್ ಪೊಲೀಸರ ವಿಚಾರಣೆಯಲ್ಲಿ ಬಹಿರಂಗಪಡಿಸಿದ್ದಾನೆ. ಇನ್ನು ಮಗ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು 1 ವಾರದೊಳಗೆ ಆರೋಪಿಯನ್ನು ಬಂಧಿಸಿದ ಗ್ರಾಮಾಂತರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಇತರೆ ಅಧಿಕಾರಿಗಳು ಹಾಗೂ ತಂಡವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆರವರು ಅಭಿನಂದಿಸಿ ಪ್ರಶಂಸನಾ ಪತ್ರ ಸಹ ನೀಡಿದ್ದಾರೆ. ದಿನಾಂಕ 5/8 ನಮ್ಮಲ್ಲಿ ಒಂದು ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೈವಾರ ಗ್ರಾಮದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಮರ್ಡರ್ ಒಬ್ಬರು 67 ಇಯರ್ದು ಏಜ್ ಲೇಡಿದು ಲಲಿತಮ್ಮ ಅವ್ರದ್ದು ಹೆಸರು, ಅವ್ರದ್ದು ಮರ್ಡರ್ ಆಗಿದೆ ಮನೆಯಲ್ಲಿ. ಆ ಕೇಸ್ ರಿಜಿಸ್ಟರ್ ಆದಮೇಲೆ ನಾವು ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಆ ಸ್ಪೆಷಲ್ ಟೀಮ್ಸಲ್ಲಿ ನಾವು ಇದು ಟೆಕ್ನಿಕಲ್ ಅನಾಲಿಸಿಸ್ ಇದೆ, CCTV ಅನಾಲಿಸಿಸ್ ಇದೆ, ಎಲ್ಲ ಥರ ಈ ಥರ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡಿದ್ದೀವಿ. ಆ ಎಲ್ಲ ಎವಿಡೆನ್ಸಸ್ ಮೇಲೆ ಪರಿಶೀಲನೆ ಆದಮೇಲೆ ನಮಗೆ ಈಗ ಆರೋಪಿ ಸಿಕ್ಕಿದೆ. ಆ ಆರೋಪಿ ಇವರದ್ದು ಹೆಸರಪ್ಪ, ಅವ್ರದ್ದು ಹೆಸರು ಇದೆ, ದೇವರಾಜ್ ಬಿನ್ ಶ್ರೀನಿವಾಸಪ್ಪ, 30 ವರ್ಷ, ತುಮ್ಮನಹಳ್ಳಿ ಗ್ರಾಮದ ವಾಸಿ ಅವರು. ಇವ್ರದ್ದು ಆ್ಯಕ್ಚುಲಿ ಮೊದಲೇ ಕೂಡ ಇವ್ರ ಜೊತೆಗೆ ಏನು ಸಾಲ ವಿಚಾರ ಬಗ್ಗೆ ಮತ್ತು ಇದು ಇತರ ವಿಚಾರ ಬಗ್ಗೆ ಇವ್ರ ಜೊತೆಗೆ ವ್ಯವಹಾರ ಇತ್ತು. ಆ ಫ್ಯಾಮಿಲಿ ಜೊತೆಗೆ
ಇವ್ರದ್ದು ಡಿಸೀಸ್ಡ್ ಮಗ ಇದೆ ಅಮರೇಂದ್ರ, ಅವ್ರ ಜೊತೆಗೆ ಸಾಲ ವಿಚಾರ ಬಗ್ಗೆ, ದುಡ್ಡು ವಿಚಾರ ಬಗ್ಗೆ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಇತ್ತು. ಈ ವಿಚಾರ ಬಗ್ಗೆ ಇವರು ಬೇರೆ ಲಾಸ್ಟ್ ವೀಕ್ ಕೂಡ ಹೋಗಿದಾರ. ಆಮೇಲೆ ಆ ದಿನ ಇವರು ಹೋಗಿ ಡಿಸೀಸ್ ಲೇಡಿ ಜೊತೆ ಗಲಾಟ ಮಾಡಿ, ಅವರಿಂದ ದುಡ್ಡು ರಿಕ್ವೆಸ್ಟ್ ಮಾಡಿ ಗಲಾಟ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರ. ಅಟ್ಯಾಕ್ ಮಾಡಿದಾರ ಮತ್ತು ಅವ್ರದ್ದು ಮನೆಯಿಂದ ಚಾಕು ವಗೈರೆ ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರ. ಸೊ ಅದು ಸ್ಪಾಟಲ್ಲಿ ಲೇಡಿದು ಡೆತ್ ಆಗಿದೆ. ಮತ್ತು ಲೇಡಿದು ಚೇನ್ ಇತ್ತು ಒಂದು, ಅದು ಚೇನ್ ತಗೊಂಡು ಹೋಗಿದಾರ. ಸೊ ಇವರಿಂದ ನಾವು ಈಗ ವಿದಿನ್ 4 ಡೇಸ್ ನಮ್ಮ ಟೀಮ್ ಒಳ್ಳೆಯದು ಕೆಲಸ ಮಾಡಿದ್ದಾರೆ. ವಿದಿನ್ 4 ಡೇಸ್ ಆ ಮರ್ಡರ್ಗೆ ಟ್ರೇಸ್ ಮಾಡಿದ್ದಾರೆ, ಆರೋಪಿಗೆ ಸೆಕ್ಯೂರ್ ಮಾಡಿದ್ದಾರೆ. ಆರೋಪಿಯಿಂದ ನಮಗೆ ಈ ಕೇಸಲ್ಲಿ ಯೂಸ್ ಆಗಿದೆ 2-ವೀಲರ್ ವೆಹಿಕಲ್, ಸ್ಪ್ಲೆಂಡರ್ ವೆಹಿಕಲ್, ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಅದು ಚೇನ್ ತಗೊಂಡು ಹೋಗಿದ್ದಾರೆ ಡಿಸೀಸ್ ಲೇಡಿದು, ಆ ಚೇನ್ ರಿಕವರ್ ಆಗಿದೆ. ಆ ಚೇನ್ ಇವರು ಬೇರೆ ಜಾಗ ಪ್ಲೇಸ್ ಮಾಡಿದ್ದಾರೆ, ಅಥವಾ ಅಲ್ಲಿಂದ ಕೂಡ ದುಡ್ಡು ನಾವು ಸೀಸ್ ಮಾಡಿದ್ದೀವಿ. ಜೊತೆಗೆ ಇವರು ಇವ್ರದ್ದು ಬೇರೆ ಏನು ಏನೇನು ಯೂಸ್ ಆಗಿದೆ ಎಲ್ಲ ನಾವು ಸೀಸ್ ಮಾಡಿದ್ದೀವಿ. ಈಗ ಈ ಕೇಸ್ ಬಗ್ಗೆ ನಮಗೆ ಸ್ಪಾಟಲ್ಲಿ ಹೋಗಿ ಆ ಟೈಮಿಗೆ ಪರಿಶೀಲನೆ ಮಾಡಿ ನಮಗೆ ಜಾಸ್ತಿ ಏನು ಎವಿಡೆನ್ಸಸ್ ಸಿಗಲ್ಲ. ಎಲ್ಲ ನಮ್ಮ ಟೀಮ್ ಟೆಕ್ನಿಕಲ್ ಎವಿಡೆನ್ಸಸ್ ಬೇಸಸ್ ಮೇಲೆ ಎಲ್ಲ ಕೇಸಸ್ ಎಲ್ಲ ಕೇಸ್ದು ಪರಿಶೀಲನೆ ಮಾಡಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಎಲ್ಲ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ. ಸರ್ ಅಂದರೆ ಅವ್ರದ್ದು ಸೇಮ್ ಕಾಸ್ಟ್ ಇದೆ, ಡಿಸ್ಟೆಂಟ್ ರಿಲೇಟಿವ್ಸ್ ಇದ್ದಾರೆ ಅವರು. ಸೊ ಅವರಿಗೆ ಪರಿಚಯ ಇದೆ ಮೊದಲೆಯಿಂದ, ಈ ಥರ ಎಲ್ಲ ಆಗಿ ಫಸ್ಟ್ ಟೈಮ್ ಬಂದಿದ್ದಾರೆ, ಮೊದಲೆಯಿಂದ ಪರಿಚಯ ಇದೆ, ಮಾತಾಡ್ತಾ ಇದ್ದಾರೆ ಮೊದಲೇ ಟೈಮಿಂದ, ಈ ಥರ ಇದೆ ಮೊದಲೇ ಟೈಮಿಂದ. ಹಾಂ, ದುಡ್ಡು ವ್ಯಾಪಾರ ಇದೆ ಮೊದಲೇ ಟೈಮಿಂದ. ಇವರು ಅವರಿಂದ ಡಿಮ್ಯಾಂಡ್ ಮಾಡ್ತಾರೆ, ಕೇಳ್ತಾರೆ, ವಾಪಸ್ ಕೊಡ್ತಾರೆ, ಈ ಥರ ಮೊದಲೇ ಕೂಡ ಆಗಿದೆ. ಫಸ್ಟ್ ಟೈಮ್ ಇಲ್ಲ ಈ ಥರ. ಸ್ಪೆಂಡಿಂದ ಅಂದರೆ ಇದು ಡಿಸೀಸ್ ಲೇಡಿದು ಮಗ ಇಂದ, ಅವ್ರ ಜೊತೆಗೆ ಅವ್ರದ್ದು ದುಡ್ಡು ವ್ಯವಹಾರ ಇತ್ತು. ಸೊ ಅವ್ರ ಜೊತೆಗೆ ಈ ಥರ ಮೊದಲೇ ಕೂಡ ಡಿಮ್ಯಾಂಡ್ ಮಾಡಿದ್ದೀರ, ಅವರು ಹೇಳಿದ್ದೀರ ಈ ಟೈಮ್ ನನ್ನ ಹತ್ರ ಎಲ್ಲ ಬೇಡ ಹೇಳಿದ್ದೀರ. ಆದಮೇಲೆ ಇವರು ಮತ್ತೆ ಸೇಮ್ ಮಂಡೇಗೆ ಮತ್ತೆ ಹೋಗಿದ್ದಾರೆ, ಯಾವುದನ್ನು ಮರ್ಡರ್ ಆಗಿದೆ ಅದನ್ನು ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಟೈಮ್ ಮನೆಯಲ್ಲಿ ಯಾರೂ ಇಲ್ಲ, ಈ ಅಜ್ಜಿ ಡಿಸೀಸ್ಡ್ ಯಾರು ಇದೆ ಅವರಿಂದ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಟೈಮ್ಗೆ ಈ ಥರ ಗಲಾಟೆ ಆಗಿ ಇವರು ಅಟ್ಯಾಕ್ ಮಾಡಿದ್ದಾರೆ ಅವ್ರ ಮೇಲೆ. ಸರ್, ಅವತ್ತು ಆ ಟೈಮ್ಗೆ ಯಾರೂ ಇಲ್ಲ, ಅಜ್ಜಿ ಒಬ್ಬರೇ ಯಾರು ಡಿಸೀಸ್ಡ್ ಇದೆ ಆ ಒಬ್ಬರೇ ಇತ್ತು ಅವರು. ಸೊ ಮನೆ ಒಲೆಗಳೇ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಇನ್ವೆಸ್ಟಿಗೇಷನ್ ನಮಗೆ ಎವಿಡೆನ್ಸ್ ಹೇಗೆ ಥರ ಸಿಕ್ಕಿದೆ, ಮತ್ತು ರಿಕವರಿ ವ್ಯಾಪನ್ ವಗೈರೆದು ಹೇಗೆ ಆಗಿದೆ, ಬಟ್ಟೆ ವಗೈರೆ ಇದೆ ಇವರದು, ಆ ಥರ ನಾವು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಕಿ ಎಕ್ಸಾಕ್ಟ್ ಹೇಗೆ ಆಗಿದೆ. ಸೊ ಅದು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಆ ವಿಚಾರ ಬಗ್ಗೆ. ಈಗ ಬೇರೆ ಇಲ್ಲ ಜನ ಜೊತೆ ಇವರದು ದುಡ್ಡು ವಿಚಾರ ಬಗ್ಗೆ ವ್ಯವಹಾರ ಇದೆ, ಇವರಿಂದ ಬೇರೆ ಜನದಿಂದ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು. ಸೊ ಅದೇ ಈ ಥರ ಮೊದಲೇ ಹಳೆ ಕೇಸಸ್ ಇಲ್ಲ ಅವ್ರ ಮೇಲೆ, ಬಟ್ ಈ ಥರ ಅವ್ರದ್ದು ಆ್ಯಟಿಟ್ಯೂಡ್ ಅದೇ ಥರ ಇದೆ ಕಿ ಸುಮಾರು ಜನದಿಂದ ಇವರು ದುಡ್ಡು ತಗೊಳ್ತಾರೆ, ಆಮೇಲೆ ಅವರು ಇವರಿಗೆ ಹೇಳ್ತಾರೆ, ಪ್ರೆಷರ್ ಹಾಕ್ತಾರೆ ಕಿ ದುಡ್ಡು ವಾಪಸ್ ಕೊಡಿ. ಈ ಥರ ಅವ್ರದ್ದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ. ಒಬ್ಬರೇ ಮಾಡಿದ್ದಾರೆ ಈಗ ನಮ್ಮ ಒಬ್ಬರು ಎಕ್ಯೂಸ್ಡ್ ಇದೆ, ಓನ್ಲಿ ಅವ್ರದ್ದು ಕೆಲಸ ಇದೆ, ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಒಡವೆ ಅದು ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಟೈಮ್ಗೆ ಈ ಥರ ಏನು ಮೆನ್ಷನ್ ಮಾಡಿಲ್ಲ. ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಕಿ ಅಜ್ಜಿ ಹತ್ರ ಒಂದು ಚೇನ್ ಇತ್ತು, ಅದು ತಗೊಂಡು ಹೋಗಿದ್ದಾರೆ. ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ, ಅದೇ ಸೇಮ್ ಚೇನ್ದು. ಆ ಚೇನ್ಗೆ ಇವರು ಪ್ಲೇಜ್ ಮಾಡಿದ್ದಾರೆ, ಅಥವಾ ಅಲ್ಲಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ. ತುಂಬ ಹೆಲ್ಪ್ ಮಾಡಿದ್ದಾರೆ. ಪಬ್ಲಿಕ್ ಕಾರಣ ಬಗ್ಗೆ ನಮಗೆ ಬೇರೆ ಎವಿಡೆನ್ಸಸ್ ಸಿಕ್ಕಿದೆ, ಮತ್ತು ಆ ಹಳ್ಳಿಯಲ್ಲಿ ಬೇರೆ ಬೇರೆ CCTVs ಇದೆ, ನಾವು ಎಲ್ಲ CCTV ವಗೈರೆ ಚೆಕ್ ಮಾಡಿದ್ದೀವಿ. ಅದೇ ಥರ ನಮಗೆ ಐಡೆಂಟಿಫೈ ಆಗಿದೆ, ಯಾರು ಅಕ್ಯೂಸ್ಡ್ ಇದೆ, ಹೇಗೆ ಥರ ಮಾಡಿದ್ದಾರೆ, ಅವ್ರದ್ದು ಮೂಮೆಂಟ್ ಏನಿದೆ. ಸೊ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್. ಇಂದ ಯಾರಿಗೆ ಪಬ್ಲಿಕ್ ನಮಗೆ ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ಕೂಡ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೊಡ್ತಾ ಇದ್ದೀನಿ.